ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಹಾಗೂ ತಿಮ್ಮರಾಜೀಪುರ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ನನ್ನ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ನಂತರ ನನ್ನನ್ನು ನನ್ನ ಕ್ಷೇತ್ರದ ಮತದಾರ ಬಂಧುಗಳು ಸುಮಾರು ಲಕ್ಷಕ್ಕೂ ಅಧಿಕ ಮತಗಳನ್ನು ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ತಮ್ಮಗಳ ಸೇವೆ ಮಾಡಲು ಈ ಬಾರಿ ಒಂದು ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ನಾನು ನನ್ನ ಕ್ಷೇತ್ರದ ಮತದಾರರುಗಳಿಗೆ ಚಿರಋಣಿಯಾಗಿರುತ್ತೇನೆ. ನನ್ನ ಕ್ಷೇತ್ರದ ಜನ ತಮ್ಮ ಕೆಲಸ ಕಾರ್ಯಗಳಿಗೆ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಸಲುವಾಗಿ ನಾನು ಮೊದಲ ಬಾರಿಗೆ ಜನಸಂಪರ್ಕ ಸಭೆಯನ್ನು ಆಯೋಜಿಸಿದ್ದೇನೆ. ಸಾರ್ವಜನಿಕ ಬಂಧುಗಳ ಕುಂದುಕೊರತೆ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ನಿಮ್ಮಗಳ ಬಳಿ ಕರೆತಂದಿದ್ದೇನೆ. ತಮ್ಮಗಳ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಂಕಣಬದ್ಧವಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಕಂಡಿದ್ದೆ, ಅದಕ್ಕೆ ತಾವೆಲ್ಲರೂ ಕೂಡ ನನಗೆ ಮುಕ್ತಿಯನ್ನು ನೀಡಿದ್ದೀರಾ ಅಂತ ತಮ್ಮೆಲ್ಲರೂ ಕೂಡ ನಾನು ಗೌರವಪೂರ್ವಕವಂತ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಬಂಧುಗಳು, ಮುಕ್ತಿ ನನಗೆ ಸುಮಾರು 1947 ಕ್ಷೇತ್ರದ ಕೇಂದ್ರದಲ್ಲಿ ಮೊದಲನೇ ಶನಿವಾರ ಚಂದಕ್ವಾಡಿ ಹೋಬಳಿಗೆ ಸಂಬಂಧಪಟ್ಟಂಥ ಹೋಬಳಿ ಕೇಂದ್ರಕ್ಕೆ ಚಾಮರಾಜನಗರದಲ್ಲಿ ಇಂತಹ ಸಭೆಗಳನ್ನು, ಹಾಗೆ ಕೌಲಂದಿ ಹೋಬಳಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ನಂಜನಗೂಡು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ನಿರಂತರ ಜನರ ಸಂಪರ್ಕದ ಒಡನಾಡಿಯಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ರಿಂದ ನಾನು ಸುಮಾರು 9 ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದೇನೆ. 9 ಅಂದರೆ 6 ವಿಧಾನಸಭೆ, 2 ಲೋಕಸಭೆ, ಒಟ್ಟು 9 ಇದು ಸೇರಿ. 2 ಚುನಾವಣೆಯಲ್ಲಿ ಚುನಾಯಿತನಾಗಿದ್ದೆ, 4+2 6 ನಾನು ಗೆಲುವನ್ನು ಕಂಡಿರಲಿಲ್ಲ. 3ನೇ ಬಾರಿ 9ನೇ ಚುನಾವಣೆ ಗೆಲುವನ್ನು ಕಂಡಿದ್ದೇನೆ. ನಿರಂತರ ಜನಸಂಪರ್ಕ ಈ ರಾಜಕೀಯದಲ್ಲಿ ಆಗಿದ್ದಾನೆ ಅಂತಕ್ಕಂಥದ್ದು ಒಂದು ಕಡೆ ರಾಜಕೀಯವಾಗಿ, ಇನ್ನೊಂದು ಕಡೆ ಜನಬಲವೋ ಹಣಬಲವೋ ಅಂತಕ್ಕಂಥದ್ದು. ಆದರೆ ನಾನು ಜನತೆಯ ಪ್ರೀತಿ ವಿಶ್ವಾಸದ ಜನರ ಬಲದೊಂದಿಗೆ ನಿಮ್ಮ ಜನಸಂಪರ್ಕ ಸಭೆ, ಕ್ಷೇತ್ರದ ಗ್ರಾಮೀಣ ಪ್ರದೇಶದ ರೈತರು ಜನರು ಅವರ ವಿಚಾರಗಳಲ್ಲಿ ತಾಲೂಕು ಕಚೇರಿಗೆ ಜಿಲ್ಲಾ ಕಚೇರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಬರಬಾರ್ದು, ಅವರ ಸಮಸ್ಯೆಗಳನ್ನ ಇಲ್ಲೇ ಅಧಿಕಾರಿ ಬಂದು ಜೊತೆಗೂಡಿ ಜನಸಂಪರ್ಕ ಸಭೆಯಲ್ಲಿ ಆಲಿಸಿ ಅವರ ಹಾವನ್ನು ಸ್ವೀಕರಿಸಿ ಅದನ್ನು ಈ ಸ್ಥಳದಲ್ಲೇ ಬಗೆಹರಿಸಲಿಕ್ಕೆ ಸಾಧ್ಯ ಆದರೆ ಬಗೆಹರಿಸುವಂಥದ್ದಕ್ಕೆ ಮುಂದಾಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾನು ರೂಪಿಸಿರ್ತಕ್ಕಂಥದ್ದು. ಪ್ರಾರಂಭಿಕವಾಗಿ ನಾನು ಯರಗಂಬಳ್ಳಿ ಗ್ರಾಮ ಪಂಚಾಯಿತಿ, ಗುಂಬಳ್ಳಿ ಗ್ರಾಮ ಪಂಚಾಯಿತಿ, ಮುಳ್ಳೂರು ಗ್ರಾಮ ಪಂಚಾಯಿತಿ, ಹರಳೆ ಗ್ರಾಮ ಪಂಚಾಯಿತಿ, ಕುದೇರು ಗ್ರಾಮ ಪಂಚಾಯಿತಿ, ದೇಮಳ್ಳಿ ಗ್ರಾಮ ಪಂಚಾಯಿತಿ, ಹಂಬಳೆ ಗ್ರಾಮ ಪಂಚಾಯಿತಿ, ದುಗಟ್ಟಿ ಗ್ರಾಮ ಪಂಚಾಯಿತಿ, ಈ ದಿವಸ ಈ ಬೆಳಿಗ್ಗೆ ಕುಣಗಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತಿಮ್ಮರಾಜಪುರ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯ ಕೇಂದ್ರಕ್ಕೆ ಇವತ್ತು ಈ ಕಾರ್ಯಕ್ರಮ ರೂಪಿಸ್ಕೊಂಡು ನಾನು ಬಂದಿದ್ದೇನೆ. 31 ಗ್ರಾಮ ಪಂಚಾಯತಿಗೂ ಕೂಡ ಇದೇ ಥರದ ಕಾರ್ಯಕ್ರಮವನ್ನು ನಮ್ಮ ಅಧಿಕಾರಿ ಬಂಧುಗಳಿಗೂ ಕೂಡ ತೊಂದರೆ ಆಗಬಾರ್ದು ನನ್ನಿಂದ ಈ ಸಂಪರ್ಕ ಸಭೆಗಳಿಂದ. 3 ತಾಲೂಕು ಒಳಪಟ್ಟೋದ್ರಿಂದ ವಾರಕ್ಕೊಮ್ಮೆ 2 ಗ್ರಾಮ ಪಂಚಾಯಿತಿ ಕಾರ್ಯಕ್ರಮ ರೂಪಿಸ್ಕೊಳ್ಳೋ ಮುಖಾಂತರ ನಿಮಗೂ ಕೂಡ ನಿಮ್ಮ ನಿತ್ಯ ಮಾಡುವಂಥ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಭಂಗ ಬರಬಾರ್ದು ಅಂತೇಳಿ 3 ತಾಲೂಕಿನಲ್ಲೂ ಒಂದು ವಾರಕ್ಕೊಮ್ಮೆ ಈ ಕಾರ್ಯಕ್ರಮ ರೂಪಿಸ್ಕೊಳ್ಳಿದ್ದೇನೆ. ಅನೇಕ ಸಮಸ್ಯೆಗಳು ನಮ್ಮ ಅಧಿಕಾರಿ ಬಂಧುಗಳು ಅವರ ಹಂತದಲ್ಲೇ ಬಗೆಹರಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ.
ವಿದ್ಯಾವಂತ ಬುದ್ಧಿವಂತ ನಾಗರಿಕರು ಹೋದಾಗ ಅವ್ರ ಸಮಸ್ಯೆಗಳನ್ನ ಪತ್ರದ ಮುಖೇನ ಕೊಟ್ಟು ಮನವಿ ಮುಖಾಂತರ ಕೇಳಿಕೊಂಡು ಅಂತಹ ವಿಚಾರಗಳನ್ನ ನಮ್ಮ ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗ ಏನಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇನ್ನೊಳಗೆ ಅಲ್ಪಸಂಖ್ಯಾತರು ಏನಿದ್ದಾರೆ, ಕೃಷಿ ಕಾರ್ಮಿಕ ಕೂಲಿ ಕಾರ್ಮಿಕರು ಏನಿದ್ದಾರೆ, ಓದು ಬರದಿರತಕ್ಕಂಥವ್ರು ಯಾರಿದ್ದಾರೆ, ಅವರು ಅವ್ರ ಸಮಸ್ಯೆಗಳನ್ನ ಬಂದು ಅಲ್ಲಿ ಭೇಟಿ ಕೊಟ್ಟು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಒಂದು ಜನಸಂಪರ್ಕ ಸಭೆಯಲ್ಲಿ ವಿಚಾರ ವಿನಿಮಯ ಆದಾಗ ಬಹಿರಂಗವಾಗಿ ಅಧಿಕಾರಿ ನಾವು ಕೂಡ ಅರ್ಥಕೊಳ್ತೇವೆ, ಜನಪ್ರತಿನಿಧಿಗಳು ಅಧಿಕಾರಿಗಳು